ಕೋವಿಡ್-19 ವ್ಯಾಕ್ಸಿನ್ ಡ್ರೈ ರನ್ಗೆ ಜಿಲ್ಲಾಡಳಿತದ ನಿರ್ದೇಶನದ ಮೇರೆಗೆ ಜಿಲ್ಲೆಯಾದ್ಯಂತ 8 ಕಡೆಗಳಲ್ಲಿ ವ್ಯಾಕ್ಸಿನ್ ಡ್ರೈ ರನ್ ಸಿದ್ಧತೆ ನಡೆದಿದ್ದು, ಈ ಹಿನ್ನೆಲೆಯಲ್ಲಿಂದು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯ ಮಲ್ಟಿ ಸ್ಪೆಷಾಲಿಟಿಗೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಡ್ರೈ ರನ್ ಅಣುಕು ಪ್ರದರ್ಶನಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಈಗಾಗಲೇ 8 ಕಡೆಗಳಲ್ಲಿ ಕೋವಿಡ್-19 ವ್ಯಾಕ್ಸಿನ್ಗೆ ಸಿದ್ಧತೆ ನಡೆಸಿದ್ದು, ಇನ್ನು ಕೆಲವು ದಿನಗಳಲ್ಲಿ ವ್ಯಾಕ್ಸಿನ್ ಬರಲಿದ್ದು, ಧಾರವಾಡ ಜಿಲ್ಲಾಡಳಿತ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಎಂದರು. ಮುಂದುವರೆದು ಮಾತನಾಡಿದ ಅವರು, ಕೋವಿಡ್ ವ್ಯಾಕ್ಸಿನ್ ಡ್ರೈ ರನ್ಗೆ ಚಾಲನೆ ನೀಡಿದ್ದೇವೆ. ಪ್ರಾಯೋಗಿಕವಾಗಿ ವ್ಯಾಕ್ಸಿನೇಷನ್ ಡ್ರೈ ರನ್ಗೆ ಚಾಲನೆ ನೀಡಲಾಗಿದ್ದು, ಈಗಾಗಲೇ ವೈದ್ಯಕೀಯ ಸಿಬ್ಬಂದಿಗಳಿಗೆ ಈ ಬಗ್ಗೆ ಎಲ್ಲ ರೀತಿಯ ತರಬೇತಿಯನ್ನು ನೀಡಲಾಗಿದೆ. ಸುಮಾರು 22,000 ಜನರಿಗೆ ವ್ಯಾಕ್ಸಿನ್ ನೀಡುವ ಗುರಿಯನ್ನು ಹೊಂದಿದ್ದೇವೆ. 8 ಆಸ್ಪತ್ರೆಗಳಲ್ಲಿ ಇಂದು ಡ್ರೈ ರನ್ ಪರೀಕ್ಷೆ ನಡೆಯುತ್ತಿದ್ದು, ಮೊದಲಿಗೆ 25 ಜನ ಸಿಬ್ಬಂದಿಗಳಿಗೆ ಕೋವಿಡ್ ವ್ಯಾಕ್ಸಿನ್ ಅಣುಕು ಪರೀಕ್ಷೆ ನಡೆಸಿದ್ದು, ವ್ಯಾಕ್ಸಿನ್ಗೆ ಎಲ್ಲ ರೀತಿಯ ಸಿದ್ಧತೆ ಮಾಡಿದೆ ಎಂದು ಭರವಸೆ ನೀಡಿದರು. ಧಾರವಾಡ ಜಿಲ್ಲೆಯಲ್ಲಿ ಇಂದು ನಾವು 8 ಕಡೆ ಕೋವಿಡ್-19 ವ್ಯಾಕ್ಸಿನೇಷನ್ ಡ್ರೈ ರನ್ ಅನ್ನು ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ ಜಿಲ್ಲಾ ಆಸ್ಪತ್ರೆ ಧಾರವಾಡ, ಕಿಮ್ಸ್ ಹಾಸ್ಪಿಟಲ್ ಹುಬ್ಬಳ್ಳಿ, SCM ಆಸ್ಪತ್ರೆ, ಸುಚರಾಯು ಆಸ್ಪತ್ರೆ ಮತ್ತು ನಮ್ಮ ಅರ್ಬನ್ PHCಗಳಲ್ಲಿ 8 ಕಡೆ ಇವತ್ತು ನಾವು ಮಾಡ್ತಾ ಇದ್ದೇವೆ. ಇನ್ನೊಂದು ವಾರದಲ್ಲಿನೇ ವ್ಯಾಕ್ಸಿನ್ ಬರುವ ನಿರೀಕ್ಷಣೆಯಲ್ಲಿ ಇದೆ. ಸೊ ನಾವು ಇವತ್ತು 25 ಜನ ಬೆನಿಫಿಷರಿಗೆ ನಾವು ಡ್ರೈ ರನ್ ಅನ್ನು ಮಾಡ್ತಾ ಇದ್ದೇವೆ. ಸೊ ಒಂದು ವೇಟಿಂಗ್ ರೂಮು, ದೆನ್ ವ್ಯಾಕ್ಸಿನೇಷನ್ ರೂಮ್, ದೆನ್ ಅಬ್ಸರ್ವೇಷನ್ ರೂಮ್ ಅಂತ 3 ರೂಮುಗಳಲ್ಲಿ, ಪ್ರತಿಯೊಂದು ವ್ಯಾಕ್ಸಿನೇಷನ್ ಸೈಟಲ್ಲಿ 3 ರೂಮ್ಗಳು ಇರಬೇಕು. ಆಕ್ಚುವಲ್ ವ್ಯಾಕ್ಸಿನೇಷನ್ ಡೇಯಲ್ಲಿ ಒಂದು ವ್ಯಾಕ್ಸಿನೇಷನ್ ಸೈಟಲ್ಲಿ 100 ಜನರಿಗೆ ಮಾತ್ರ ಒಂದು ದಿನದಲ್ಲಿ, ಅದನ್ನು ನಾವು 2 ದಿನದಲ್ಲಿ ಮಾಡಬೇಕು ಅಂತ 22,000 ಹೆಲ್ತ್ ಕೇರ್ ವರ್ಕರ್ಸನ್ನು ಫೇಸ್ 1 ನಾವು ಮಾಡೋದು ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ. ಜಿಲ್ಲಾಡಳಿತ ಸುಮಾರು 100-110 ವ್ಯಾಕ್ಸಿನೇಷನ್ ಸೈಟ್ಗಳನ್ನು ನಾವು ಐಡೆಂಟಿಫೈ ಮಾಡಿದ್ದೇವೆ. ಅದರಲ್ಲಿ ನಾವು ಪ್ರತಿಯೊಂದು ಸೈಟಲ್ಲಿ 100 ಜನರಿಗೆ ನಾವು ಮಾಡ್ತೇವೆ. ಆಮೇಲೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೇವೆ ಮತ್ತು ಇವೆಲ್ಲ ಹೆಲ್ತ್ ಕೇರ್ ಸೆಂಟರ್ಸ್ಗಳಲ್ಲೇ ಮಾಡ್ತಾ ಇದ್ದೀವಿ. ಅಂದರೆ SGM ಆಸ್ಪತ್ರೆ, ಕಿಮ್ಸ್ ಆಸ್ಪತ್ರೆ, ಸುಚರಾಯು ಆಸ್ಪತ್ರೆ, ಡಿಸ್ಟಿಕ್ ಹಾಸ್ಪಿಟಲ್, ಬೈ ಚಾನ್ಸ್ ಏನಾದರೂ ಅಡ್ವರ್ಸ್ ಎಫೆಕ್ಟ್ ಆದರೂ ಕೂಡ ಅಲ್ಲೇ ಅಬ್ಸರ್ವೇಷನ್ ಆಗುತ್ತೆ, ಅಲ್ಲೇ ಅವರಿಗೆ ಟ್ರೀಟ್ಮೆಂಟ್ ವ್ಯವಸ್ಥೆ ಕೂಡ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದೆ. ಮತ್ತು 10 ರೂಮುಗಳನ್ನು ಕೂಡ ನಾವು ವೇಕೆಂಟ್, ಬೈ ಚಾನ್ಸ್ ಏನಾದರೂ ಅಡ್ವರ್ಸ್ ಎಫೆಕ್ಟ್ ಆದರೆ ಇಮಿಡಿಯೇಟ್ ಟ್ರೀಟ್ಮೆಂಟ್ಗೆ, ಬಟ್ ಆ ಥರದ್ದು ಯಾವುದೂ ಆಗಲ್ಲ ಅಂತ ನಮ್ಮ ಆಶಯ ಇದೆ. ಮತ್ತು ಅಡ್ವರ್ಸ್ ಎಫೆಕ್ಟ್ ಫಾಲೋಯಿಂಗ್ ಇಂಜೆಕ್ಷನ್ ಕಿಟ್ ಕೂಡ ಪ್ರತಿಯೊಂದು ಸೈಟಲ್ಲಿ ಇರುತ್ತೆ. ಪ್ರತಿಯೊಂದು ಸೈಟಲ್ಲಿ 5 ಜನರು ಇರ್ತಾರೆ, ಅದನ್ನು ಮ್ಯಾನ್ ಮಾಡೋದಕ್ಕೆ. ಬಂದ ತಕ್ಷಣವೇ ಅವ್ರದ್ದು ವೆರಿಫಿಕೇಷನ್ ಆಗುತ್ತೆ, ಅವರು ಆಲ್ರೆಡಿ ರಿಜಿಸ್ಟರ್ ಮಾಡಿರೋದನ್ನು ಅವ್ರದ್ದು ಹೆಸರು ಸರ್ಚ್ ಮಾಡಿಬಿಟ್ಟು, ಆಮೇಲೆ ನಾವು ಕೋವಿನ್ ಪೋರ್ಟಲಲ್ಲಿ ಅವ್ರದ್ದು ನಾವು ಹೆಸರನ್ನು ಆ್ಯಡ್ ಮಾಡ್ತೇವೆ. ಆಮೇಲೆ ವ್ಯಾಕ್ಸಿನೇಷನ್ ಆದಮೇಲೆ ಕೂಡ ಅದನ್ನು ಓಕೆ ಅಂತ ನಾವು ಕೊಡ್ತೇವೆ. ಸೊ ಈಗಾಗಲೇ ನಮ್ಮಲ್ಲಿ 22,000 ಹೆಲ್ತ್ ಕೇರ್ ವರ್ಕರ್ಸ್ ನಾವು ಆ್ಯಡ್ ಮಾಡಿದ್ದೇವೆ, ಎಲ್ಲರೂ ಆಗಿದ್ದಾರೆ. ಬೈ ಚಾನ್ಸ್ ಯಾರಾದರೂ ಹೆಲ್ತ್ ಕೇರ್ ವರ್ಕರ್ಸ್ ಮಿಸ್ ಆಗಿದ್ದರೆ ಅದನ್ನು ನಾವು ನಮ್ಮ RCHO DHO ಅವ್ರ ಹತ್ರ ಲಿಸ್ಟ್ ಇದೆ, ನಮ್ದು ಏನಾದರೂ ಮಿಸ್ ಆಗಿದ್ದರೆ ಅವರು ಕೂಡ ಮತ್ತೆ ಈಗ ರಿಜಿಸ್ಟರ್ ಆಗೋದಕ್ಕೂ ಕೂಡ ಅವಕಾಶ ಇದೆ. ಬೈ ಚಾನ್ಸ್ ಯಾರಾದರೂ ಹೆಲ್ತ್ ಕೇರ್ ವರ್ಕರ್ಸ್ ಇದ್ದರೆ ಇಮಿಡಿಯೇಟ್ ಆಗಿ ತಾವು ತಮ್ಮ ಹೆಸರುಗಳನ್ನು ತಮ್ಮ ಸಂಸ್ಥೆಯ ಮೂಲಕ ಕೊಟ್ಟರೆ ಎಲ್ಲರಿಗೂ ಕೂಡ ನಾವು ವ್ಯಾಕ್ಸಿನೇಷನ್ ಅನ್ನು, ಯಾವಾಗ ವ್ಯಾಕ್ಸಿನೇಷನ್ ವ್ಯಾಕ್ಸಿನ್ ಬರುತ್ತೆ ನಾವು ಯಶಸ್ವಿಯಾಗಿ ಮಾಡೋದಕ್ಕೆ ಜಿಲ್ಲಾಡಳಿತ ತಯಾರಿ ಮಾಡಿಕೊಂಡಿದೆ. ನಮ್ಮ ಕಿಮ್ಸ್ ಆಸ್ಪತ್ರೆಯಲ್ಲಿ ಏನೇ ಫಾರ್ ಇವೆಂಚುವಾಲಿಟಿ ಅಲ್ಲಿ ನಮಗೆ ವ್ಯವಸ್ಥೆ ಕೂಡ ಅದು ಇರುತ್ತೆ.